ಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದು, ಯಡಿಯೂರಪ್ಪನವರು ಕೂಡ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ಮೇಲೆ ಅವ್ರಿಗೆ ಹೆಚ್ಚು ವೀರಶೈವರ ಬೆಂಬಲ ಸಿಕ್ಕಿದ್ದು. ಬೇರೆ ಬೇರೆ ಸಣ್ಣ ಸಣ್ಣ ಸಮುದಾಯಗಳಿಗೂ ಕೂಡ ಅವ್ರು ಕೆಲಸ ಮಾಡಿ ಅವ್ರ ಬೆಂಬಲ ಕೂಡ ಸಿಕ್ಕಿದ್ರಿಂದ ಶಕ್ತಿಯುತವಾಗಿ ಬಿ ಜೆ ಪಿ ಪಕ್ಷ ಉಳಿತು. ಇಲ್ಲದೇ ಇದ್ರೆ ಉಳಿತಾ ಇರಲಿಲ್ಲ. ಈಗ ಎರಡೂ ಶಕ್ತಿಗಳು ಮತ್ತೊಮ್ಮೆ, ಇದು ಜನಾಭಿಪ್ರಾಯ. ಮೊದಲು ನಾಯಕರುಗಳು ಮಾತ್ರ ಸೇರಿ ಒಂದಾಗ್ತಾಯಿದ್ರು ಅಧಿಕಾರಕ್ಕೆ ತರಬೇಕು ಅಂತೇಳಿ. ಆದರೆ ಇವತ್ತು ಜನರ ಮನಸ್ಸಲ್ಲೇ ಜೆ ಡಿ ಎಸ್ಸು ಮತ್ತು ಭಾರತೀಯ ಜನತಾ ಪಕ್ಷ ಎರಡೂ ಕೂಡ ಒಂದಾಗಬೇಕು ಅಂತಕ್ಕಂಥ ಕೂಗು ಬರ್ತಾ ಇದೆ. ಅವ್ರು ಹೇಳ್ತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ ವಿಜಯೇಂದ್ರ ಅವರು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ, ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯ ಜಾತ್ಯತೀತ ಜನತಾಳದ ಅಧ್ಯಕ್ಷರಾಗಿ, ಅವ್ರಿಗೆ ಇರ್ತಕ್ಕಂಥ ಅನುಭವಗಳು, ಅವರ ಶಕ್ತಿ, ಅವರ ತಾಳ್ಮೆ, ಇವೆಲ್ಲವೂ ಕೂಡ ಎಲ್ಲರನ್ನ ಒಟ್ಟುಗೂಡಿಸಿ ಲೋಕಸಭೆಯಲ್ಲಿ 28ಕ್ಕೆ 28 ಸ್ಥಾನಗಳನ್ನು ಗೆಲ್ಲಿಸುವ ಮೂಲಕ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಬಿ ಜೆ ಪಿ ಮತ್ತು ಜನತಾಳದ ಸಮ್ಮಿಶ್ರ ಸರ್ಕಾರನೇ ಬರುತ್ತೆ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡ್ತಾರೆ. ಯಾರಲ್ಲಿ ಅವ್ರಿಗೆ ಸೋಮಣ್ಣವ್ರಿಗೆ ಅಸಮಾಧಾನ ಇದೆ, ಪಕ್ಷದಲ್ಲೂ ಕೂಡ ತಪ್ಪುಗಳಾಗಿದ್ದಾವೆ. ಸೋಮಣ್ಣವ್ರನ್ನ ಮನೆ ಹೋಲಿಸ್ತಕ್ಕಂಥ ಕೆಲಸವನ್ನು ಯಡಿಯೂರಪ್ಪನವರು ವಿಜಯೇಂದ್ರ ಹೈಕಮಾಂಡ್ ಸಮೇತವಾಗಿ ಅದನ್ನು ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ನನಗೆ. ಖಂಡಿತ ತಪ್ಪು. ಭಾರತೀಯ ಜನತಾ ಪಕ್ಷದಲ್ಲಿ ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿ ಡಿ ಕೆ ಶಿವಕುಮಾರೇ ಮುಖ್ಯಮಂತ್ರಿ ಅಂತ ಹೇಳಿದರು. ಹೈಕಮಾಂಡ್ ತೀರ್ಮಾನ ಮಾಡಿದ್ಮೇಲೆ ಏನಾಯಿತು? ಭಾರತೀಯ ಜನತಾ ಪಕ್ಷನೂ ಅಷ್ಟೇ, ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆಲ್ಲ ಬದ್ಧವಾಗಿರ್ತಾರೆ. ವಿರುದ್ಧ ಹೋಗ್ತಕ್ಕಂಥವ್ರು ಯಾರೂ ಇಲ್ಲ. ಈಗ ಮೈತ್ರಿ ಆಗಿದೆ ಸರ್, ಲೋಕಸಭಾ ಚುನಾವಣೆ ಆದ್ಮೇಲೆ ಮೈತ್ರಿ ಸರ್ಕಾರಕ್ಕೆ ಏನಾದರೂ ಮುನ್ನುಡಿ ಬರೀತೀರಾ ಅಥವಾ ಆಪರೇಷನ್ ಕಮಲ ಆ ಥರದ ಏನಾದರೂ ನಡೆಯುತ್ತಾ? ಇವೆಲ್ಲವೂ ಕೂಡ ಲೋಕಸಭಾ ಚುನಾವಣೆ ಉತ್ತರ ಕೊಡುತ್ತೆ. ನಾವು ಇದನ್ನೇ ಹೇಳಿದ್ದೀವಿ, ನಿಮ್ಮ ಅಭ್ಯರ್ಥಿ ಎಲ್ಲಿ ಸ್ಟ್ರಾಂಗ್ ಇದ್ದಾರೆ, ಗೆಲ್ಲಲೇಬೇಕು ಅಂತಕ್ಕಂಥ ಅಭ್ಯರ್ಥಿಗೆ ನೀವು ಕೊಡಿ, ನಾವು ಬೆಂಬಲ ಕೊಡ್ತೀವಿ. ಮತದಾರರು ಜನತಾದಳ ಎಲ್ಲಿ ಗೆದ್ದೇ ಗೆಲ್ಲುತ್ತೆ ಅಂತಿರುತ್ತೆ ಅಲ್ಲಿ ನಮಗೆ ನಮ್ಮ ಅಭ್ಯರ್ಥಿ ಬೆಂಬಲ ಕೊಡಿ, ನಾವು ಗೆಲ್ತಾರೆ. ಗೆಲ್ಲುವಂಥದ್ದೇ ಮಾನದಂಡವೇ ಹೊರತು ಸೀಟ್ಗಳ ಲೆಕ್ಕಾಚಾರ ಮಾನದಂಡ ಅಲ್ಲ. ಮೈಸೂರು ಸಾಕಷ್ಟು ಚರ್ಚೆ ಆಗ್ತದೆ, ಜೆ ಡಿ ಎಸ್ ನಮ್ಗೆ ಆ ಪ್ರಶ್ನೆನೇ ಇಲ್ಲ. ಈ ಕ್ಷೇತ್ರ ಆ ಕ್ಷೇತ್ರ ಇಲ್ಲವೇ ಇಲ್ಲ. ಸರ್ವೆ ಮಾಡಿಸ್ತಾರೆ, ಇವರು ಮಾಡ್ತಾರೆ, ಅವರು ಮಾಡ್ತಾರೆ. ಯಾವ ಅಭ್ಯರ್ಥಿ ಯಾವ ಕ್ಷೇತ್ರ ಗೆಲ್ತಾರೆ ಅನ್ನೋದೇ ಒಂದು ಮಾನದಂಡ, ಅದ್ರ ಮೇಲೇ ನಮ್ಮ ತೀರ್ಮಾನಗಳು.